ಎಲ್ರಿಗೂ ನಮಸ್ಕಾರ ಬಾಸು, ನಾನು ನಿಮ್ಮ ಆಲೋಕೆ ಮಾತಾಡ್ತಾ ಇದ್ದೀನಿ. ಸೋ ಹ್ಯಾಪಿ ಆ್ಯಂಡ್ ಸೋ ಗುಡ್ ಟು ಸಿ ಯು ಆಲ್ ಲೈವ್ ಆಫ್ಟರ್ ಅ ವೆರಿ ಲಾಂಗ್ ಟೈಮ್. ನಿಮ್ಮನ್ನೆಲ್ಲ ನೋಡ್ತಾ ಇದ್ದೀನಿ ಈ ಒಂದು ಸ್ಟುಡಿಯೋ ಸೆಷನಲ್ಲಿ ನಮ್ಮ ಪ್ರೀತಿಯ ಪಾರ್ಟ್ನರ್ಸ್ ಎಮ್ ಲೇನ್ ಪಿಜ್ಜಾಸ್ ಅವರ ಜೊತೆಗೆ. ಸೊ ಇವತ್ತಿನ ಒಂದು ಕಾನ್ಸರ್ಟ್ ಸ್ಪೆಷಾಲಿಟಿ ಏನಂತಂದರೆ ಕನ್ನಡ ಇಂಡಿ ಮ್ಯೂಸಿಕ್ ವಿತ್ ಅ ಬ್ಯೂಟಿಫುಲ್ ಸ್ಮೆಲ್ ಆ್ಯಂಡ್ ಬ್ಯೂಟಿಫುಲ್ ಟೇಸ್ಟ್ ಆಫ್ ದಿ ಎಮ್ ಲೇನ್ ಪಿಜ್ಜಾಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಲೆಟ್ಸ್ ಹ್ಯಾವ್ ಅ ಫ್ಯಾಂಟಾಸ್ಟಿಕ್ ಟೈಮ್ ಆ್ಯಂಡ್ ಆಲ್ ದೀಸ್ ಸಾಂಗ್ಸ್. ಈ ಸಾಂಗ್ಸ್ ಎಲ್ಲ ನಿಮಗೋಸ್ಕರ. ಮನೇಲಿರಿ, ಸ್ಟೇ ಹೋಮ್, ಹ್ಯಾವ್ ಅ ಫ್ಯಾಂಟಾಸ್ಟಿಕ್ ಟೈಮ್, ಎಂಜಾಯ್ ದಿ ಕಾನ್ಸರ್ಟ್. ಸೊ ಫಸ್ಟ್ ಸಾಂಗ್ ಲೆಟ್ಸ್ ಸ್ಟಾರ್ಟ್ ವಿತ್ ಯಾಕಿಂಗೆ. ಟ್ರ್ಯಾಕ್ ಪ್ಲೀಸ್. ಯೇ, ಆಲ್ ಓಕೆ. ಯಾಕಿಂಗೆ ಮಗ ಯಾಕಿಂಗೆ, ಯಾವ ನೋಡಿದರು ನಂಬಂಗಿಲ್ಲ ಯಾಕಿಂಗೆ. ಯಾಕಿಂಗೆ ಮಗ ಯಾಕಿಂಗೆ, ಇಲ್ಲಿ ಎಲ್ಲ ಡೂಬ ಜೀವನ ಬೆಳೆದು ಯಾಕಿಂಗೆ. ಯಾಕಿಂಗೆ ಮಗ ಯಾಕಿಂಗೆ, ನೋಡಿದರು ನಂಬಂಗಿಲ್ಲ ಯಾಕಿಂಗೆ. ಯಾಕಿಂಗೆ ಮಗ ಯಾಕಿಂಗೆ, ಇಲ್ಲಿ ಎಲ್ಲ ಡೂಬ ಜೀವನ ಬೆಂದು ಯಾಕಿಂಗೆ. ಯಾಕಿಂಗೆ ಮಗ ಯಾಕಿಂಗೆ, ಜೀವನ ಬಿಂದು ಯಾಕಿಂಗೆ. ನಿನ್ನ ಮನವೀಯತೆಯು ಕಮ್ಮಿಯಾದಂಗೆ ಬೆಲೆ ಏರುತ್ತದೆ ನಿಂದು ಫಸ್ಟ್ ಕ್ಲಾಸ್ ಹಂಗೆ. ಮಗ ಮಿಡ್ಲ್ ಕ್ಲಾಸ್ ಬಾಯ್ ಅದು ಮಿಡ್ಲ್ ಬಾಬು, ರಾತ್ರಿ ರಾತ್ರಿ ಬರಲಿಲ್ಲ ಈಗಿರೋ ಚಾಪು. ಹಂಚಿಕೊಂಡು ತಿನ್ನುತ್ತೀನಿ ನಂಗೆ ಸಿಗೋಬೇಕು ಕೇರ್ ಆಫ್ ಕನ್ನಡ ಹಿಟ್ ಆರ್ ಫ್ಲಾಪು. ಓದಕ್ಕಂತ ಕುಂತ್ರೆ ನಿದ್ದೆ ಬರ್ತದೆ, ಒಳ್ಳೆ ಕೀಳುವಾಗ ಎಚ್ಚರಾಯ್ತದೆ. 5 ರೂಪಾಯಿ ಕೋನಿಗೂ ಸಾಫ್ಟಿ ಬೀಳ್ತದೆ, ಆದ್ರೆ ನಮ್ ಯೋಗ್ಯತೆಗೆ ಬರೀ ಫ್ರೆಂಡ್ ಝೋನ್ ಆಯ್ತು. ಪಾರ್ಟಿ ಮಾಡುವಾಗ ನೀನು ಓಡಾಯಿಸೋ ದುಡ್ಡು, ಫ್ರೆಂಡ್ ಕಷ್ಟ ಕೇಳಿದಾಗ ಇಲ್ಲ ಅಂತದೆ. ಲವ್ ಲೆಟರ್ ಬರೆಯೋದಕ್ಕೆ ಕುಯಿಕಳ ಬ್ಲಡ್, ಎಮರ್ಜೆನ್ಸಿ ನಾಗೂ ಕೊಡಕ್ಕಿಲ್ಲ ಅಂತದೆ. ನೋಡಿದರು ನಂಬಂಗಿಲ್ಲ ಯಾಕಿಂಗೆ. ಯಾಕಿಂಗೆ ಮಗ ಯಾಕಿಂಗೆ, ಇಲ್ಲಿ ಎಲ್ಲ ಡೂಬ ಜೀವನ ಬಿಂದು ಯಾಕಿಂಗೆ. ಯಾಕಿಂಗೆ ಮಗ ಯಾಕಿಂಗೆ, ನೋಡಿದರು ನಂಬಂಗಿಲ್ಲ ಯಾಕಿಂಗೆ. ಯಾಕಿಂಗೆ ಮಗ ಯಾಕಿಂಗೆ, ಇಲ್ಲಿ ಎಲ್ಲ ಡೂಬ ಜೀವನ ಬಿಂದು ಯಾಕಿಂಗೆ. ಅಯ್ಯೋ ಪುಸ್ಸಾಗಿ ಹಾಯ್ ಅಂದ್ರೆ ಪುಸ್ ಅಂತಳಾಗ ವೇಣಿ, ಬುಸ್ ಅಂತ ಓಡು ಬಿಟ್ರೆ ಎಸ್ ಅಂತಳ ಸಾಂಬ್ರಾಣಿ. ನಾ ಕಾಣಿಸಿಗೋ ಮನಿಗತ್ತ ತರ ಟ್ಯಾಕ್ಸ್, ಚುನಾವಣೆ ಮುಂಚೆ ಹೊಸ ಟಾರ್ ರೋಡ್ ಹಾಕ್ಸು. ರೋಡ್ ಮಾರು ತರಕಾರಿಗೆ ಮಾಡುತ್ತೀವಿ ಚೌಕಾಸಿ, ಎಸಿ ಶೋರೂಮ್ ಬಟ್ಟೆ ಬೇಕು ಆಗಿಲ್ಲ ಅಂದ್ರು ಕೋಸಿ. ಪ್ಲೀಸ್ ಯು ಸಿ ಟಿವಿ ಅಂತ ಡೌಗಳ ಹಿಂದೆ ಸಾಯೋದು, ಪ್ರಾಜೆಕ್ಟ್ ವರ್ಕ್ ಕಾಸು ಬೇಕಂತ ಮನೇಲಿ ಹೋಗಿ ಕುಯ್ಯೋದು. ಆ ಕಡೆ ಯಾಕೆ ಈ ಕಡೆ ಯಾಕೆ, ಈ ಕಡೆ ಬಂದು ಆ ಕಡೆ ಯಾಕೆ, ಜೊತೆ ಎದ್ಕೊಂಡು ಮಾತುಕತೆ ಕೇಳಿಕೊಂಡು ಈ ಕಡೆ ಬಂದು ಪಿನ್ ಆ ಕಡೆ ಯಾಕೆ. ಡೇಟಿಂಗ್ ಯಾಕೆ, ಮೀಟಿಂಗ್ ಯಾಕೆ, ಹಳೆ ಬಾರಿನ ಸೀಟಿಂಗ್ ಯಾಕೆ, ವೋಟಿಂಗ್ ಯಾಕೆ, ಚೀಟಿಂಗ್ ಯಾಕೆ, ಪಾಲಿಟಿಕಲ್ ಸೀಟಿಂಗ್ ಯಾಕೆ. ಲೈಫ್ ಲಾಂಗ್ ಜೊತೆಗಿರ್ತೀನಂತ ಹೇಳ್ದವ್ಳೆ ಫಸ್ಟ್ ಕೈ ಕೊಟ್ಲು. ಊರು ತುಂಬಾ ಮೆರೆದವ್ರೇನೆ ಸೈಲೆಂಟ್ ಆಗಿ ಊರು ಬಿಟ್ರು. ಯಾಕಲಗಂಚಲಿ ಕೇಳೋ ಒಂದ್ಸಲಿ, ನೆಲದ್ಮೇಲೆ ನಡಿ ಮಗ ಏನೇ ಆಗಲಿ, ಎಲ್ಲಾರ್ ಲೈಫಲ್ಲಿ ಸೋಲು ಮಾಮೂಲಿ, ಬಹುದಾಗಿ ಚಿಲ್ ಮಾಡು ಯಾರೇ ಬರಲಿ. ಯಾಕಿಂಗೆ ಮಗ ಯಾಕಿಂಗೆ, ನೋಡಿದರು ನಂಬಂಗಿಲ್ಲ ಯಾಕಿಂಗೆ. ಯಾಕಿಂಗೆ ಮಗ ಯಾಕಿಂಗೆ, ಇಲ್ಲಿ ಎಲ್ಲ ಡೂಬ ಜೀವನವೆಂದು ಯಾಕಿಂಗೆ. ಯಾಕಿಂಗೆ ಮಗ ಯಾಕಿಂಗೆ, ಎಲ್ಲ ಇದ್ರು ಯಾರು ಇಲ್ಲ ಯಾಕಿಂಗೆ. ಯಾಕಿಂಗೆ ಇಲ್ಲಿ ಯಾಕಿಂಗೆ, ಬರೀ ಸೋಷಿಯಲ್ ಮೀಡಿಯಾ ಜೀವನ ಇಲ್ಲಿ ಯಾಕಿಂಗೆ. ಚಾನ್ಸೇ ಇಲ್ಲ, ನೋ ವೇ. ದಟ್ ವಾಸ್ ಯಾಕಿಂಗೆ ನಿಮ್ಮೆಲ್ಲರಿಗೋಸ್ಕರ. ಸೊ ಯಾಕಿಂಗೆ ಯಾಕಿಂಗೆ ಹಿಂದೆಗಡೆ ಸಾಕಷ್ಟು ಬ್ಯೂಟಿಫುಲ್ ಸ್ಟೋರೀಸ್ ಇದೆ, ಅನ್ಟೋಲ್ಡ್ ಆ್ಯಂಡ್ ಅನ್ಹರ್ಡ್ ಸ್ಟೋರೀಸು. ಸೊ ಅದ್ರ ಬಗ್ಗೆ ಒಂದೆರಡು ಮಾತಾಡೋಣ. ದ ಬೆಸ್ಟ್ ಪಾರ್ಟ್ ಅಬೌಟ್ ಯಾಕಿಂಗೆ ಸಾಂಗ್ ಏನಂತಂದರೆ, ಯಾಕಿಂಗೆ ಸಾಂಗನ್ನು ನಾವು ಬ್ಯಾಂಗ್ಳೂರಿನ ಒಂದಷ್ಟು ಎಕ್ಸ್ಪ್ಲೋರ್ ಮಾಡಿಲ್ಲದೇ ಇರುವಂಥ ಜಾಗಗಳಲ್ಲಿ ಶೂಟ್ ಮಾಡಿದ್ವಿ. ಎಸ್ಪೆಷಲಿ ಮಾರ್ಕೆಟಿನ ಫುಲ್ ಟಾಪ್ ಫ್ಲೋರ್ ಆಫ್ ದ ಮಾರ್ಕೆಟ್ ಅದು ಹೋಗಿ ಅಲ್ಲಿ ಶೂಟ್ ಮಾಡಿದ್ದೆ. ಒಂದು ಎಕ್ಸ್ಟ್ರಾಡಿನರಿ ಎಕ್ಸ್ಪೀರಿಯನ್ಸು. ಮೈ ಬ್ರದರ್ಸ್ ಆಕಾಶ್ ಆ್ಯಂಡ್ ಸ್ಯಾಂಡಿ ಆ್ಯಂಡ್ ಚಂದನ್ ಎಲ್ಲರೂ ವರ್ಕ್ ಮಾಡಿದ್ದಾರೆ. ವಾಸುಕಿ ಆಲ್ಸೋ ಶಾರ್ಟ್. ಸೊ ಇಟ್ ವಾಸ್ ಅ ಕೊಲಾಬರೇಟಿವ್ ಎಫರ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಿಂಗೆ. ಆ್ಯಂಡ್ ಎಮ್ ಸಿ ಬಿಜು ಮ್ಯೂಸಿಕ್ ಪ್ರೊಡಕ್ಷನ್ ಮಾಡಿದ್ದು, ಆ್ಯಂಡ್ ಮೀ ಆ್ಯಂಡ್ ಬಿಜು ವಿ ದಟ್ ವಾಸ್ ಒನ್ ಆಫ್ ಅವರ್ ಬ್ಯೂಟಿಫುಲ್ ಕೊಲಾಬ್ರೇಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಯಾಕಿಂಗೆ ಬರೆದಿದ್ದ ಮೇನ್ ಏನಕ್ಕಂತಂದರೆ,
ಸಾಕಷ್ಟು ಕ್ವಶನ್ಸ್ಗಳು ಬರುತ್ತೆ ಲೈಫಲ್ಲಿ ನಮಗೆ, ಲೈಕ್ ಹೋಗ್ತಾ ಹೋಗ್ತಾ ಏನು ನೋಡಿದ್ರೂ ಯಾಕೆ ಹಿಂಗೆ, ಕೆಲವು ಏನೋ ಒಂದು ವಿಷಯ ಯೋಚನೆ ಮಾಡಿದಾಗ ಯಾಕೆ ಹಿಂಗೆ, ಇವತ್ತು 10 ರೂಪಾಯಿ ಪೆಟ್ರೋಲ್ ಜಾಸ್ತಿ ಆಯ್ತಂತೆ ಯಾಕೆ ಹಿಂಗೆ, ಅಯ್ಯೋ ಇವತ್ತು ಕ್ಯಾಂಟೀನಲ್ಲಿ ದುಡ್ಡಿಲ್ವಂತೆ ತಿನ್ನೋದಕ್ಕೆ ಯಾಕೆ ಹಿಂಗೆ. ಸೊ ಎಲ್ಲ ಕ್ವಶನ್ಸ್ನ ಒಂಥರ ಅಕ್ಯುಮುಲೇಟ್ ಮಾಡಿ ಮಾಡಿದಂಥ ಸಾಂಗ್ ಯಾಕೆ ಹಿಂಗೆ. ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾ, ಯಾಕೆ ಹಿಂಗೆ ಆಯಿತು, ಲೈಕ್ 1.5 ಇಯರ್ಸ್ 2 ಇಯರ್ಸ್ ಆಯಿತು ಆಲ್ಮೋಸ್ಟ್ ಯಾಕೆ ಹಿಂಗೆ ಮಾಡಿ. ಸೊ ಒನ್ ಆಫ್ ಮೈ ಫೇವ್ರೇಟ್ ಟ್ರ್ಯಾಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಟ್ರ್ಯಾಕ್. ನೆಕ್ಸ್ಟ್ ಟ್ರ್ಯಾಕ್ ಯಾವುದು ಅಂತಂದರೆ, ಐ ವಾಂಟ್ ಟು ಡೆಡಿಕೇಟ್ ದಿಸ್ ಟ್ರ್ಯಾಕ್ ಟು ಆಲ್ ದ ಬ್ಯೂಟಿಫುಲ್ RCB ಫ್ಯಾನ್ಸ್. ನಮ್ಮ ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲ RCB ಫ್ಯಾನ್ಸ್ಗೆ ಈ ಸಾಂಗ್ನ ಡೆಡಿಕೇಟ್ ಮಾಡ್ತೀನಿ. ಬಿಕಾಸ್ ನಾವು ಗೆಲ್ಲಿ ಸೋಲಿ ಏನೇ ಆಗಲಿ ಬ್ರದರು, ಲೈಫ್ ಲಾಂಗ್ RCB ಫ್ಯಾನ್ ಫಾರ್ ಎವರು ಅಂತ ಹೇಳ್ಕೊಂಡಿರೋರು. ಕಪ್ ಗೆದ್ದಿಲ್ಲ, ಬಟ್ ಜನದ ಮನಸ್ಸನ್ನ, ಮ್ಯಾಚ್ನ, ಸ್ಪಿರಿಟ್ನ ನಾವು ಯಾವತ್ತೂ ಗೆಲ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಾಂಗ್ ನಮ್ಮೆಲ್ಲ RCB ಫ್ಯಾನ್ಸ್ಗೆ ಹಾಗೂ RCB ಪ್ಲೇಯರ್ಸ್ಗೆ ಡೆಡಿಕೇಟ್ ಮಾಡ್ತೀನಿ. ನೆಕ್ಸ್ಟ್ ಸಾಂಗ್ ಪ್ಲೀಸ್. ಸೊ ಐ ನೋ ಯು ಗೈಸ್ ಮಜಾ ಮಾಡ್ತಾ ಇದ್ದೀರಾ ಇವಾಗ ಅಂತ, ಬಟ್ ನನ್ನ ಜೊತೆಗೆ ನನಗೆ ಕೇಳಿಸಲ್ಲ, ಬಟ್ ನಿಮ್ಮ ಬಾಯಾರೆ ನೀವೆಲ್ಲಿ ಕೂತಿದ್ರ ಅಲ್ಲಿ ಕೂತ್ಕೊಂಡಿದ್ದ ಕಡೆಯಿಂದಾನೆ RCB ಅಂತ ಕಿರ್ಚಿ, ಲೆಟ್ ಅಸ್ ಕ್ರಿಯೇಟ್ ದಟ್ ಬ್ಯೂಟಿಫುಲ್ ಸ್ಪಿರಿಟ್. 1, 2, 3 ಲೆಟ್ಸ್ ಗೋ. RCB 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 ಲೆಟ್ಸ್ ಗೋ. RCB 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 ಇಲ್ಲಿ ನೋಡು RCB, ಅಲ್ಲಿ ನೋಡು RCB, ಮನೆಯಾಗ ನೋಡು, ನಮ್ಮೆದೆಯಾಗ ನೋಡು RCB, ಗೆಲ್ಲೋದ್ ಯಾರು RCB, ಗುಮ್ಮೋದ್ ಯಾರು RCB, ಜೋಶ್ ಯಾರು, ನಮ್ ಪೀಸ್ ಯಾರು RCB, ಹಳ್ಳಿಯಲ್ಲಿ ದಿಲ್ಲಿಯಲ್ಲಿ ಏರಿಯಲ್ಲಿ ಕೇರಿಯಲ್ಲಿ ಇರೋ ಬರೋ ಫ್ರೆಂಡ್ಸ್ ಕರಿ, ಗೆಲ್ಲೋದ್ ನಾವೇ ಡೋಂಟ್ ವರಿ, ರೆಡ್ಡು ನಮ್ಮ ಕಲರು, ತೋರಿಸ್ತೀವ್ ನಾವು ಕದರು, ಎಲ್ಲಾರ ಆಸೆ ಇರೋದೊಂದೇ ಈ ಸಲಿ ಕಪ್ ನಮ್ದೇ. RCB ಬಾಯ್ ದೊಡ್ಡವರೊಂದು ಮಾತು ಹೇಳಿದ್ದಾರೆ, ಗೆದ್ದು ತೋರಿಸೋನು ಉತ್ತಮ, ಮಾತಾಡ್ತಾರೋ ನಡಮ, ಏನು ಇಲ್ಲದೆ ಚೇರ್ ಮಾಡೋನು RCB ಫ್ಯಾನ್ ಅಂತ. RCB 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 ಲೆಟ್ಸ್ ಗೋ. RCB ಹಳ್ಳಿಯಲ್ಲಿ RCB, ದಿಲ್ಲಿಯಲ್ಲಿ RCB, ಮನೆಯಾಗ ನೋಡು, ನಮ್ಮೆದೆಯಾಗ ನೋಡು RCB, ಗೆಲ್ಲೋದ್ ಯಾರು RCB, ಗುಮ್ಮೋದ್ ಯಾರು RCB, ಜೋಶ್ ಯಾರು, ನಮ್ ಪೀಸ್ ಯಾರು RCB, ಹಳ್ಳಿಯಲ್ಲಿ ದಿಲ್ಲಿಯಲ್ಲಿ ಏರಿಯಲ್ಲಿ ಕೇರಿಯಲ್ಲಿ ಇರೋ ಬರೋ ಫ್ರೆಂಡ್ಸ್ ಕರಿ, ಗೆಲ್ಲೋದ್ ನಾವೇ ಡೋಂಟ್ ವರಿ, ರೆಡ್ಡು ನಮ್ಮ ಕಲರು, ತೋರಿಸ್ತೀವ್ ನಾವು ಕದರು, ಎಲ್ಲಾರ ಆಸೆ ಇರೋದೊಂದೇ ಈ ಸಲಿ ಕಪ್ಪು ನಮ್ದೇ. ಈ ಸಾಂಗ್ ನಮ್ಮ ಎಲ್ಲ RCB ಫ್ಯಾನ್ಸ್ಗೆ ಡೆಡಿಕೇಟ್ ಮಾಡ್ತೀನಿ. ಗೆಲ್ಲಿ ಸೋಲಿ ಏನೇ ಆಗಲಿ ಬ್ರದರು, ಲೈಫ್ ಲಾಂಗ್ RCB ಫ್ಯಾನ್ ಫಾರ್ ಎವರು. ಏನಕ್ಕಂತಂದ್ರೆ, ನಾವು ಗೆದ್ರು ಅಂತ ಬೇರೆ ಟೈಮಿಗೆ ಶಿಫ್ಟ್ ಆಗಲ್ಲ, ಸೋತ್ರು ಅಂತ ನಮ್ಮ ಟೀಮ್ನ ಬಿಟ್ಟೋಗಲ್ಲ. ಗೆಲ್ಲಿ ಸೋಲಿ ಯಾವತ್ತು RCB ಫ್ಯಾನ್ಸ್. ದಿಸ್ ಸಾಂಗ್ ಇಸ್ ಫಾರ್ ಆಲ್ ಆಫ್ ಯು, ಆಲ್ ದ RCB ಫ್ಯಾನ್ಸ್ ಇನ್ ದ ಹೌಸ್. ಸೊ ಈ ಸಾಂಗ್ ಬಗ್ಗೆ ಹೇಳಲೇಬೇಕು, ಬಿಕಾಸ್ ಈ ಸಾಂಗ್ ಮಾಡಿದ್ದು ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸು. ಪನಗಾಭರಣ ನನ್ನ ಬ್ರೋ, ಹೀ ಡೈರೆಕ್ಟೆಡ್ ದ ಮ್ಯೂಸಿಕ್ ವಿಡಿಯೋ, ಆ್ಯಂಡ್ a lot of people worked. Sumit anta, he did the editing for this. And RCB anthem madbekadre we met a lot of players, RCB players na meet madidu. One of the best experience anta helak ishta padtini. So ontara TV el nortta idvi, and all of a sudden cheer martiravarna munde nordaga I was very happy to be seeing them live anta helak ishta padtini. And I've got a couple of questions I would like to answer it. And first question yen kalisidare antandre, ಜರ್ನಿ ಆ್ಯಸ್ ಅ ಮ್ಯೂಸಿಷಿಯನ್ ಅಂತ ಕಳಿಸಿದ್ದಾರೆ.
ವೆಲ್ ಜರ್ನಿ ಆ್ಯಸ್ ಅ ಮ್ಯೂಸಿಷಿಯನ್ ಚೆನ್ನಾಗಿದೆ. ಇಟ್ಸ್ ಆಲ್ವೇಸ್ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್, ಬಿಕಾಸ್ ತುಂಬ ಹಿಂದೆ ಅರ್ಬನ್ ಲ್ಯಾಡ್ಸ್ ಅಂತ ಒಂದು ಅದ್ಭುತವಾದಂಥ ಒಂದು ಆಲ್ಬಮ್ನಲ್ಲಿ ಒಬ್ಬ ಸಿಂಗರಾಗಿ ಎಂಟ್ರಿ ಕೊಟ್ಟಿದ್ದು ಮೈ ಬ್ರದರ್ಸ್ ರಾಕೇಶ್, ಸಮೀರ್ ಕುಲಕರ್ಣಿ ನಮ್ಮ ಗುರುಗಳು, ಆಮೇಲೆ ಅಮಿತ್ ಅಂತ, ಆಮೇಲೆ ತುಂಬ ಜನ ಸೂರಜ್ ಪಾಂಡಿ, ಸಾಕಷ್ಟು ಯೋಗಿ, ತುಂಬ ಜನ ಹುಡುಗರೆಲ್ಲ ಸೇರಿ ಮಾಡಿದಂಥ ಆಲ್ಬಮ್ ಅದು. ಇಟ್ ವಾಸ್ ಅ ಫಸ್ಟ್ ಕನ್ನಡ ಹಿಪ್ ಹಾಪ್ ಆಲ್ಬಮ್ ಟು ಬಿ ಎವರ್ ಮೇಡ್. ಅದಕ್ಕಿಂತ ಮುಂಚೆ ಒಂದಷ್ಟು ರ್ಯಾಪ್ ಸಾಂಗ್ಸ್ ಎಲ್ಲ ಬಂದಿತ್ತು, ಬಟ್ ಒಂದು ಆಲ್ಬಮ್ ಅಂತ ಆಗಿದ್ದು ಅರ್ಬನ್ ರ್ಯಾಟ್ಸ್, ಆ್ಯಂಡ್ ದಟ್ ಗೇವ್ ಅಸ್ ಅ ಬ್ಯೂಟಿಫುಲ್ ಬ್ರೇಕ್. ಅಲ್ಲಿಂದ ಶುರು ಆಗಿದೆ ಆ್ಯಸ್ ಅ ಮ್ಯೂಸಿಷಿಯನ್. ಅದಾದ್ಮೇಲಿಂದ ಸಾಕಷ್ಟು ಎಕ್ಸ್ಪೀರಿಯನ್ಸಸ್, ಸಾಕಷ್ಟು ಕೊಲಾಬ್ರೇಷನ್ಸ್ ವಿತ್ ಅನ್ ಲಾಡ್ ಆಫ್ ಬ್ಯೂಟಿಫುಲ್ ಆರ್ಟಿಸ್ಟ್ ಎಲ್ಲ ಆಯಿತು. ಸೊ ಅದೆಲ್ಲ ಆಗಿ ಇವಾಗ ಆ್ಯಸ್ ಅ ಮ್ಯೂಸಿಷಿಯನ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ವಾಟ್ ಐ ಆಮ್ ಡೂಯಿಂಗ್. ಆ್ಯಂಡ್ ಜಾಸ್ತಿ ಇವಾಗ ಇಟ್ಸ್ ಮೋರ್ ಆಫ್ ಸೋಷಲ್ ರಿಲೇಟೆಡ್ ಸಾಂಗ್ಸ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ವಿತ್ ದ ವೇ ಥಿಂಗ್ಸ್ ಆರ್ ಗೋಯಿಂಗ್. ಆ್ಯಂಡ್ ಥ್ಯಾಂಕ್ಸ್ ನಾನು ನಿಮ್ಗೆ ಹೇಳಬೇಕು, ಬಿಕಾಸ್ ಎಲ್ಲ ಸಾಂಗ್ನ ಅಷ್ಟೇ ಪ್ರೀತಿ ಕೊಟ್ಟು ಅಷ್ಟೇ ಬ್ಯೂಟಿಫುಲ್ಲಾಗಿ ಯು ಗೈಸ್ ಆರ್ ಎನ್ಕರೇಜಿಂಗ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಸೊ ದ ನೆಕ್ಸ್ಟ್ ಸಾಂಗ್ ಹೋಗೋಕ್ಕಿಂತ ಮುಂಚೆ ಎಮ್ಲೇನ್ ಪಿಜ್ಜಾಸ್ ಅವರು ಒಂದಷ್ಟು ಅಮೇಝಿಂಗ್ ಪಿಜ್ಜಾಸ್ನ ಕಳಿಸಿದ್ದಾರೆ, ಬಿಸಿ ಬಿಸಿ ಪಿಜ್ಜಾಸ್ನ. ಸೊ ನೋಡ್ಬಿಡೋಣ, ವಾವ್ ಲುಕ್ಸ್ ಫ್ಯಾಂಟಾಸ್ಟಿಕ್. ಸೊ ಟೇಕ್ ಅ ಲುಕ್ ಗೈಸ್, ಸ್ಮೆಲ್ಲೇ ಸಖತ್ತಾಗಿದೆ. ಆ್ಯಂಡ್ ಕ್ವಾರಂಟೈನ್ ಟೈಮಲ್ಲಿ ಮನೇಲಿರೋದಕ್ಕೆ ಬೋರ್ ಆಗುತ್ತೆ, ಅಫ್ಕೋರ್ಸ್ ಈಚೆ ಕಡೆ ಹೋಗಿ ತಿನ್ನೋಕ್ಕಾಗಲ್ಲ, ಬಟ್ ಐ ಥಿಂಕ್ ದ ಬೆಸ್ಟ್ ವೇ ಟು ಯುನೋ ನಿಮ್ಮ ಟೇಸ್ಟ್ ಬಡ್ಸ್ನ ಸ್ಯಾಟಿಸ್ಫೈ ಮಾಡಬೇಕಂತಂದರೆ ಪಿಜ್ಜಾ ಈಸ್ ಒನ್ ಆಫ್ ದ ಬೆಸ್ಟ್ ಡಿಶ್ ಅಂತ ಹೇಳಕ್ಕೆ ಪಡ್ತೀನಿ, ಎಸ್ಪೆಷಲಿ ಫ್ರಮ್ ಎಮ್ಲೇನ್. ಓಕೆ, ಲೆಟ್ಸ್ ಹ್ಯಾವ್ ಅ ಬೈಟ್ ಆಫ್ ದಿಸ್ ಬಿಫೋರ್ ವಿ ಗೋ ಟು ದ ನೆಕ್ಸ್ಟ್ ಸಾಂಗ್. ಚಿಯರ್ಸ್ 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 ಎಲ್ಲರೂ 2020 ಸರ್ವೈವ್ ಮಾಡಿ, ಲೆಟ್ಸ್ ಗೋ ಟು 2021 ವೆರಿ ಸೂನ್. ಚಿಯರ್ಸ್ ಟು ದ್ಯಾಟ್. ಎಂ ಎಮ್ಲೇನ್ ಪಿಜ್ಜಾಸ್ ಅಂತ ಕರೆಕ್ಟಾಗಿ ಹೆಸರಿಟ್ಟಿದ್ದಾರೆ ಎಂ ಅಂತ, ವೆರಿ ನೈಸ್. ಸೊ ಐ ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಆಲ್ ಫ್ಯಾಂಟಾಸ್ಟಿಕ್. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸಾಂಗ್. ನೆಕ್ಸ್ಟ್ ಸಾಂಗ್ ಬಗ್ಗೆ ಸಾಂಗ್ ಹಾಡಿದ್ಮೇಲೆ ಹೇಳಲ್ಲ, ಅದಕ್ಕಿಂತ ಮುಂಚೆನೆ ಹೇಳ್ತೀನಿ. ಈ ಸಾಂಗ್ ಹೆಸರು ಡೋಂಟ್ ವಾರಿ ಅಂತ. ಈ ಸಾಂಗು ತುಂಬ ಜನಕ್ಕೆ ಇಷ್ಟ ಆಗಿದೆ, ಆ್ಯಂಡ್ ಇಷ್ಟ ಆಗೋಕ್ಕಿಂತ ಜಾಸ್ತಿ ಅವರ ಒಂದು ಲೈಫನ್ನ, ಅವರ ಒಂದು ಪ್ರಾಬ್ಲಮ್ಸ್ನ ಈ ಸಾಂಗಲ್ಲಿ ನೋಡ್ಕೊಂಡಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಆಮ್ ವೆರಿ ಗ್ಲ್ಯಾಡ್. ಡಿ ಜೆ ಲೀತಲೆ ವಾಸ್ ಒನ್ ಆಫ್ ದ ಪ್ರೊಡ್ಯೂಸರ್ಸ್ ಫಾರ್ ದಿಸ್ ಸಾಂಗ್, ಅರೇಂಜ್ ಮಾಡಿದ್ರು. ಆ್ಯಂಡ್ ನಮ್ಮ ಬ್ರದರ್ ಆಕಾಶ್ ಶಾಟ್ ದಿಸ್ ಮ್ಯೂಸಿಕ್ ವಿಡಿಯೋ. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಡೋಂಟ್ ವರಿ ಬಗ್ಗೆ ಗೊತ್ತಿಲ್ಲದಿರೋ ಫ್ಯಾಕ್ಟ್ ಏನಂತಂದರೆ, ಡೋಂಟ್ ವರಿ ಬರೀ ಬೆಂಗಳೂರಲ್ಲಿ ಮಾತ್ರ ಶೂಟ್ ಆಗಿಲ್ಲ, 5 ಸ್ಟೇಟ್ಸಲ್ಲಿ ಶೂಟ್ ಆಗಿದೆ. ಮುಂಬೈಯಲ್ಲಿ ಶೂಟ್ ಮಾಡಿದ್ವಿ, ಹೈದರಾಬಾದಲ್ಲಿ ಶೂಟ್ ಮಾಡಿದ್ವಿ, ವಿ ಶಾಟ್ ಇಟ್ ಇನ್ ತಮಿಳ್ನಾಡು. ಸೊ ಆಮೇಲೆ ಕೊಯಂಬತ್ತೂರಲ್ಲಿ ಶೂಟ್ ಮಾಡಿದ್ವಿ. ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಟ್ರಾವೆಲಿಂಗ್ ತುಂಬ ಇತ್ತು ಡೋಂಟ್ ವರಿ ಟೈಮಲ್ಲಿ. ಆ್ಯಂಡ್ ಇನ್ನೊಂದೇನಂತಂದರೆ, ಡೋಂಟ್ ವರಿಯಲ್ಲಿ ಸಾಕಷ್ಟು ಜನ ನನ್ನ ಫ್ರೆಂಡ್ಸ್, ಸೆಲೆಬ್ರಿಟಿ ಫ್ರೆಂಡ್ಸು, ದೇವರ ಪಾರ್ಟ್ ಆಫ್ ಇಟ್, ತುಂಬ ಜನ ಇದ್ದರು. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ಆಫ್ ದೆಮ್, ಬಿಕಾಸ್ ಅವರೆಲ್ಲ ಸೇರಿದ್ದಕ್ಕೆ ಒಂದು ಬ್ಯೂಟಿಫುಲ್ ಸಾಂಗ್ ಆಯಿತು ಡೋಂಟ್ ವರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದಿಸ್ ಸಾಂಗ್ ಈಸ್ ಫಾರ್ ಆಲ್ ಆಫ್ ಯು. ಪ್ಲೇ ದ ಡೋಂಟ್ ವರಿ ಟ್ರ್ಯಾಕ್ ಪ್ಲೀಸ್. ಯೇ, ಲೈಫಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಜಸ್ಟ್ ಡೋಂಟ್ ವರಿ. ಅಕ್ಕಪಕ್ಕ ಯಾರು ಇಲ್ದೆ ಕೂತಿದ್ದಲ್ಲ, ಬೈಕಲ್ ಸಿಗೋ ದಮ್ಮೋಟಿಗೂ ಕಾಸಿರ್ಲಿಲ್ವೋ, ಕ್ಲೋಸ್ ಫ್ರೆಂಡು ಎಂದವರೆಲ್ಲ ಬಿಟ್ಟೋದ್ರಲ್ಲೋ, ಇನ್ನು ಹುಡುಗಿರಂತೂ ಕೇಳಬೇಡ ತಿರುಗು ನೋಡಲ್ಲೋ, ಎಷ್ಟೇ ಪಲ್ಟಿ ಓಡೆದರು ಕಾಸು ಬತ್ತಿಲ್ವೋ, ಮನೆಗೋದ್ರೆ ನಯ ಪೈಸ ಮರ್ಯಾದೆ ಇಲ್ವೋ, ಸಂಬಂಧಿಕರು ಡಿಸ್ಟಿಂಕ್ಷನ್ನು ತೆಗೆದವ್ರಂತಲ್ಲೋ, ಹೋಗಿ ಬಂದು ಮಂಡೆ ಬೇಸಿ ಮಾಡುತ್ತಾರಲ್ಲೋ, ಪ್ರೀ ಸ್ಕೂಲು ಮಿಡಲ್ ಸ್ಕೂಲು ಹೈ ಸ್ಕೂಲು ಮಾಡಿಕೊಂಡು, ಪಿ ಯು ಸಿ ಡಿಪ್ಲೊಮೋ ಡಿಗ್ರಿನ ದಾಟಿಕೊಂಡು, ಕಣ್ಕಂಡ್ ಕಡೆ ಮೊಬೈಲು ಸ್ಕ್ರೀನನ್ನು ಒಡೆದುಕೊಂಡು, ಮನೆಗೆ ಬಂದು ಸೆಟ್ಲಾಗಿ ಯಾಕಿಂಗೆ ಅಂದುಕೊಂಡು, ಬಿಡಲೆ ಎಲ್ಲ ಬಿಡಲೆ ನಿನ್ನ ಯೋಗ್ಯತೆ ಬರೀ ನಿಂಗೆ ಗೊತ್ತಲ್ಲೇ, ಹೇಳಲೆ ಮಗ ಮೇಲೆ ಹೇಳಲೆ ಒಂದಲ್ಲ ಒಂದು ದಿನ ಗೆಲ್ಲುತ್ತೀಯಲೆ. ಲೇಟ್ ಬಿದ್ದಾಗ್ಲೇ
ಆಗ ಕಲ್ಲು ಬಂಡೆ ಸಿಲೆಯಾಗೋದು. ನಂಬಿದವರು ಕೈ ಕೊಟ್ಟಾಗ್ಲೇ ಮಗ ಜೀವನದಲ್ಲಿ ಬುದ್ಧಿ ಬರದು. ಇರೋ ತನಕ ನೀನು ಖುಷಿಯಾಗಿರೋ ಮಗ ಏನು ಇಲ್ಲ ಎತ್ಕೊಂಡು ಹೋಗೋದು. ಸೊ ಬೀಳುತ್ತೀರು ಹೇಳುತ್ತೀರು ಕಲಿತೀರು ಬೆಳಿತೀರು ಇಷ್ಟೇ ಕಾಲ ಮ್ಯಾಟ್ರ್ ಆಗೋದು. Don't worry, 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 don't worry. ಚಿಲ್ರೆ ಕೆಲ್ಸ ಮಾಡದ್ ಬೇಡು ಸೇರುತ್ತೀಯ ತೀರಾ. ಮಾತು ಬೇಡ ಖಾರ ಸ್ವೀಟ್ ಆಗಿರ್ಲಿ ಇವತ್ ನಿಯತ್ ಕೂಡ ಸೇಲ್ಗಿದೆ ಕ್ಯಾಶ್ ಆನ್ ಡೆಲಿವರಿ. ಯಾರೇ ಸಿಕ್ಲಿ ಕೊಡುತ್ತೀರು ಗುಡ್ ವೈಬ್ಸ್ ಓನ್ಲಿ ಜೊತೆ ಬುಡ್ಲಿ ನಗುತ್ತೀರು. ಯು ಅಂಡ್ ಲೋನ್ಲಿ ಬಾಸು ನೀನೆ ಕೂರಬೇಡ ಎಂದು ಖಾಲಿ ಹೆಟ್ರಗಳಿಗೆ ಮುಕ್ಲಿ ಊರ್ಯಂ ಚೆನ್ನಾಗ್ ಬಾಳಿ. ಯಾರೇ ಇರು ಏನೇ ಇರು ಎಲ್ಲೇ ಇರು ಹೆಂಗೇ ಇರು ಎಲ್ಲಿದ್ದೆ ಹೆಂಗ್ ಬಂದೆ ಅಂತ ಕೊನೆ ತನಕ ಮರಿದೀರ್. ಅನಿಕಾರು ಮನಿ ಬಾರು ಹೊಟ್ಟೆ ಗುಣ್ಣದನ್ನ ಸಾರ್ ಎಷ್ಟೇ ಎಕರೆ ಇದ್ರು ಕೊನೆ ನಿನ್ನ ಜಾಗ ಆರು ಮೂರು. ಕಲಿಯುಗ ಮಗ ಇಲ್ಲಿ ಶುರುವಿಂದ ಕೊನೆ ತನಕ ಕರ್ಮ ನಿನ್ನ ನೋಡ್ತದೆ. ಅಪ್ಪ ಮುಂಚೆ ನಾನು ನೋಡ್ಕೋ ಅವರ ಮುಂದೆ ಏನಿದೆ. ನೀ ಬೆಳಿತಿದ್ಯಾ ಅಂದಾಗ್ಲೇ ಉರ್ಕೊಳ್ಳೋದಿಲ್ಲಿ ಸ್ಟಾಪ್ ಕೇರಿಂಗ್ ಮಗ. ಅವಮಾನವೇ ಮೊದಲು ಜೀವನದಲ್ಲಿ ಸನ್ಮಾನ ಕೊನೆ ಮಗ. ಡೋ ಬರಿ 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 vibes only dedicated to all you beautiful people. ನಿಮ್ಮ ಲೈಫಿನ ತೊಂದರೆಗಳೆಲ್ಲ ನಿರ್ಣಾಮ ಆಗಲಿ, ನಿಮ್ಮ ಲೈಫಿನ ಎಲ್ಲ ಪ್ರಾಬ್ಲಮ್ಸ್ಗೆ ಡೋಂಟ್ ವರಿ ಸೊಲ್ಯೂಷನ್ ಆಗಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಸೆಷನ್. ಸೊ ಯೆಸ್, ಆ್ಯಂಡ್ ಡೋಂಟ್ ವರಿ ವಾಸ್ ಒನ್ ಆಫ್ ದ ವೆರಿ ಕ್ಲೋಸ್ ಟು ಹಾರ್ಟ್ ಪ್ರಾಜೆಕ್ಟ್ ದಟ್ ನಾವು ಮಾಡಿದ್ರಲ್ಲಿ. ಆ್ಯಂಡ್ ಯಾ, ತುಂಬ ಬ್ಯೂಟಿಫುಲ್ ಮೆಮೊರೀಸ್ ಇದೆ ಅದರಲ್ಲಿ. ಸೊ ಆ್ಯಂಡ್ ಆಲ್ಸೋ ಐ ವುಡ್ ಲೈಕ್ ಟು ರೀಡ್ ಕಪಲ್ ಆಫ್ ಕ್ವಶನ್ಸ್. ಸಾರಿ, ಐ ಬೀನ್ ಮೋಸ್ಟ್ ಟ್ರೆಷರ್ಡ್ ಮೂಮೆಂಟ್ಸ್ ಇನ್ ದ ಜರ್ನಿ ಆಫ್ ಅ ಮ್ಯೂಸಿಷಿಯನ್ ಅಂತ ಕಳಿಸಿದ್ದಾರೆ. ನಿಮ್ಮ ಜರ್ನಿಯ ತುಂಬ ನಾಪ್ಕ ಇಟ್ಕೊಳ್ಳುವಂಥ ಒಂದು ಮೂಮೆಂಟ್ ಏನು ಅಂತ. ಸೊ ಮ್ಯೂಸಿಷಿಯನ್ಸ್ ಎಲ್ಲರಿಗೂ ಎವ್ರಿಡೇನೂ ಒಂದೊಂದು ಹೊಸ ಚಾಲೆಂಜಸ್ ಇರುತ್ತೆ, ಒಂದೊಂದು ಹೊಸ ಹ್ಯಾಪಿನೆಸ್ ಸಿಗ್ತಾ ಇರುತ್ತೆ, ಒಂದೊಂದು ಹೊಸ ಮೂಮೆಂಟ್ಸ್ ಆಗ್ತಾ ಇರುತ್ತೆ, ಹ್ಯಾಪಿ ಮೂಮೆಂಟ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಎಸ್ಪೆಷಲಿ ನನ್ನ ಲೈಫಲ್ಲಿ ಆ್ಯಸ್ ಅ ಮ್ಯೂಸಿಷಿಯನ್ ನನಗೆ ಬೆಸ್ಟ್ ಕಾಂಪ್ಲಿಮೆಂಟ್ ಅಂತ ಎದುರಿಗೂ ಸಿಕ್ಕಿರೋದು. ಒಂದಷ್ಟು ಮೆಸೇಜಸ್ ಬಂತು ಡೋಂಟ್ ವರಿ ರಿಲೀಸ್ ಆದಾಗ, ಗುಡ್ ಮಾರ್ನಿಂಗ್ ರಿಲೀಸ್ ಆದಾಗ, ದಟ್ ನನ್ನ ಲೈಫಲ್ಲಿ ಏನು ವರ್ಕೌಟ್ ಆಗ್ತಾ ಇರಲಿಲ್ಲ, ಐ ಜಸ್ಟ್ ವಾಂಟೆಡ್ ಟು ಯುನೋ ಎಂಡ್ ಮೈ ಲೈಫ್, ಐ ವಾಂಟೆಡ್ ಟು ಕಮಿಟ್ ಸೂಸೈಡ್, ಐಸ್ ಗೋಯಿಂಗ್ ಟು ಡಿಪ್ರೆಷನ್ಗೆ ಹೋಗಿದ್ದೆ ನಾನು ಅಂತೆಲ್ಲ ತುಂಬ ಜನ ಹೇಳ್ತಾಯಿದ್ರು. ಬಟ್ ನಿಮ್ಮ ಸಾಂಗ್ ಡೋಂಟ್ ವರಿ ಕೇಳಿದೆ, ಐ ಆಮ್ ಪ್ರಿಟಿ ಮಚ್ ಅಲೈವ್ ಅಂತ ಹೇಳಿದ್ರು. ಐ ಫೀಲ್ ಲೈಕ್ ನನ್ನ ಲೈಫಲ್ಲಿ ಸಿಕ್ಕಿರುವಂಥ ಬೆಸ್ಟ್ ಕಾಂಪ್ಲಿಮೆಂಟ್ ಅದೇನೆ. ನನಗೆ ಗೊತ್ತಿಲ್ಲ, there are a lot of super super talented artists out there who can perform better than me, who can sing better than me, but nan kadeyinda ond small contribution that obbanna illa obbala life ulitu ond song inda adarinda avar mindset suicide maadkolluvanta thought avar taleyinda hoytu nam song na keli anta keli. I was very happy, that was very emotional also for me because nanu I was also going through a lot of phase in my past, but I know how it feels. But you guys have to come out of it, and ತುಂಬ ಜನ ದೇ ಕೇಮ್ ಔಟ್ ಆಫ್ ಇಟ್. ಐ ವಾಸ್ ವೆರಿ ಹ್ಯಾಪಿ, ದಟ್ ವಾಸ್ ಒನ್ ಆಫ್ ಮೈ ಬೆಸ್ಟ್ ಬೆಸ್ಟ್ ಏನಂತ ಹೇಳ್ತಾರೆ, ಬೆಸ್ಟ್ ಐ ಆಮ್ ರನ್ನಿಂಗ್ ಔಟ್ ಆಫ್ ವರ್ಡ್ಸ್, ಬೆಸ್ಟ್ ಒಂದು ಕಾಂಪ್ಲಿಮೆಂಟ್ ನನ್ನ ಲೈಫಲ್ಲಿ ಸಿಕ್ಕಿರೋದು ಫಾರ್ ಮೈ ಸಾಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾ, ಲಾಟ್ ಆಫ್ ಕ್ವಶನ್ಸ್, ಬಟ್ ಐ ಡೋಂಟ್ ಥಿಂಕ್ ಐ ಕ್ಯಾನ್ ಆನ್ಸರ್ ಎವ್ರಿಥಿಂಗ್. ಬಟ್ ಯಾ, ಬಿಫೋರ್ ಐ ಗೋ ಟು ದ ನೆಕ್ಸ್ಟ್ ಸಾಂಗ್, ನಮ್ಮ ಅಕ್ಕಪಕ್ಕ ಇರುವಂಥ ಬ್ಯೂಟಿಫುಲ್ ಬ್ಯೂಟಿಫುಲ್ ಆ್ಯಂಡ್ ಮೋರ್ ತುಂಬ ಕರೇಜಿಯಸ್ ಆಗಿ ಯಾರು ಅವರ ಪ್ರಾಡಕ್ಟ್ಸ್ನ ಅವರೇ ಮ್ಯಾನುಫ್ಯಾಕ್ಚರ್ ಮಾಡಿ ಅವರೇ ಕಷ್ಟಪಟ್ಟು ಮಾರ್ಕೆಟ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಸಪೋರ್ಟ್ ಮಾಡಿ. ಐ ಆಮ್ ಹೋಲ್ ಹಾರ್ಟೆಡ್ಲಿ ಸೇಯಿಂಗ್ ದಿಸ್, ಎನಿಬಡಿ ಯಾರೇ ಆಗಿರ್ಬೋದು ನಮ್ಮ ಸರ್ಕಲಲ್ಲಿ, ಮೇಕ್ ಇನ್ ಇಂಡಿಯಾ ಫಸ್ಟು ನೀವು ದಯವಿಟ್ಟು ಸಪೋರ್ಟ್ ಮಾಡಿ. ಆ್ಯಂಡ್ ಆಲ್ಸೋ ವೋಕಲ್ ಫಾರ್ ಲೋಕಲ್, ಬಿಕಾಸ್
ಅಲ್ಟಿಮೇಟ್ಲಿ ನಾವು ಯಾರೋ ಪರ್ಚೇಸ್ ಯಾರೋ ಮಾಡಿದ್ದನ್ನು ಪರ್ಚೇಸ್ ಮಾಡ್ತು ಅಂತಂದರೆ ನಮ್ಮ ದೇಶ ಉದ್ಧಾರ ಆಗಲ್ಲ. ಆದರೆ ನಮ್ಮಲ್ಲೇ ನಮ್ಮ ಅಕ್ಕಪಕ್ಕ ಇರುವಂಥ ಬೆಸ್ಟ್ ಲೋಕಲ್ ಬಿಸ್ನೆಸ್ಗಳಾಗಿರ್ಬೋದು, ನಾವು ಅದನ್ನು ಸಪೋರ್ಟ್ ಮಾಡ್ತು ಅಂದರೆ ಡೌನ್ ದ ಲೈನ್ ವಿ ವಿಲ್ ಆಲ್ಸೋ ಬಿ ಆ್ಯಸ್ ಗುಡ್ ಆ್ಯಸ್ ಎನಿ ಮಲ್ಟಿನ್ಯಾಷನಲ್ ಕಂಪ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಮೈ ಕಂಪ್ಲೀಟ್ ಸಪೋರ್ಟ್ ಫಾರ್ ವೋಕಲ್ ಫಾರ್ ಲೋಕಲ್, ಎನ್ಕರೇಜಿಂಗ್ ದ ಲೋಕಲ್ ಆರ್ಟಿಸ್ಟ್, ಎನ್ಕರೇಜಿಂಗ್ ಎನಿ ಬಿಸ್ನೆಸ್ ವಿಚ್ ಇಸ್ ಗುಡ್. ಆ್ಯಂಡ್ ದಯವಿಟ್ಟು ನೀವು ಕೂಡ ಪ್ರಮೋಟ್ ಮಾಡಿ ಲೋಕಲ್ ಬಿಸ್ನೆಸ್ನ, ಬಿ ಅ ವೋಕಲ್ ಫಾರ್ ದ ಲೋಕಲ್ ಬಿಸ್ನೆಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಆ್ಯಂಡ್ ಆಲ್ಸೋ ಐ ವುಡ್ ಲೈಕ್ ಟು ಸೇ ಪಿಜ್ಜಾ ಇಸ್ ಒನ್ ಆಫ್ ಮೈ ಫೇವ್ರೇಟ್ ಫುಡ್. ನನ್ನ ಕ್ಲೋಸ್ ಫ್ರೆಂಡ್ಸ್ ಎಲ್ರಿಗೂ ಗೊತ್ತಿರುತ್ತೆ, ಬಿಕಾಸ್ ಚಿಕ್ಕ ವಯಸ್ಸಿಂದನೂ ನನಗೆ ಪಿಜ್ಜಾ ಅಂತಂದರೆ ಭಾಳ ಇಷ್ಟ. ಸೊ ಯಾ, ಐ ಥಿಂಕ್ ಯು ಗೈಸ್ ಶುಡ್ ಆರ್ಡರ್ ಯಮ್ ಲೇನ್ ಪಿಜ್ಜಾಸ್ ಅನ್ ಈಟ್ ಇಟ್. ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸಾಂಗ್. ಆ್ಯಂಡ್ ದ ನೆಕ್ಸ್ಟ್ ಸಾಂಗ್ ಈಸ್ ಕಾಲ್ಡ್ ಗುಡ್ ಮಾರ್ನಿಂಗ್. ಈ ಸಾಂಗು ಏನಂತ ಹೇಳಿ, ಗುಡ್ ಮಾರ್ನಿಂಗ್ ವಾಸ್ ಅ ಬ್ಯೂಟಿಫುಲ್ ಜರ್ನಿ. ನನ್ನ ಬ್ರೋ ಆಕಾಶ್ ಶಾಟ್ ದ ಎಂಟೈರ್ ಥಿಂಗ್, ಹಿ ವಾಸ್ ದೇರ್ ವಿತ್ ಮೀ ಥ್ರೂ ಔಟ್. ಬೇಸಿಕ್ ನನ್ನ ಬ್ರದರ್ಸ್ ದೇ ಡಿಡ್ ದ ಅರೇಂಜ್ಮೆಂಟ್ ಫಾರ್ ದಿಸ್ ಸಾಂಗ್. ಆ್ಯಂಡ್ ನಮ್ಮ ಅನಿಕೇತ್ ಮೊಹಂತಿ ಅಂತ, ಹಿ ಡಿಡ್ ದ ಮಿಕ್ಸಿಂಗ್ ಆ್ಯಂಡ್ ಮಾಸ್ಟ್ರಿಂಗ್, ಇಸ್ ಡನ್ ಅ ಫ್ಯಾಬ್ಯುಲಸ್ ಜಾಬ್. ದ ಎಂಟೈರ್ ಟೀಮ್, ಇಟ್ಸ್ ಅಟ್ ಗ್ರೂಪ್ ಎಫರ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗುಡ್ ಮಾರ್ನಿಂಗ್ ಅದನ್ನು ಕೂಡ ಒಂದು ಅದ್ಭುತವಾದಂಥ ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲಿ. ಬಿಕಾಸ್ ಮೇಯ್ನಾಗಿ ಏನಂತಂದರೆ, ಇವತ್ತು ನಾನು ಬೇರೆ ಸಾಂಗ್ಸ್ನ ತೊಗೊಂಡು ಅದನ್ನು ರಿಮಿಕ್ಸ್ ಆಗಲಿ ಇಲ್ಲ ಅದರದ್ದೊಂದು ಅಡಾಪ್ಟೇಷನ್ ಮಾಡಿರಲಿಲ್ಲ. ಸೊ ಫಸ್ಟು ಸಾಂಗ್ ವಾಸ್ ಗುಡ್ ಮಾರ್ನಿಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದರೆ ನಮ್ಮ ಕನಕದಾಸರು ಬರೆದಿರುವಂಥ ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿ ಎನ್ನುವುದು ಆ ಟಿಪ್ ಆ ಸಾಂಗನ್ನು ತೊಗೊಂಡು ಹುಕ್ ಪೋರ್ಷನ್ ಆಗಿ ಯೂಸ್ ಮಾಡಿ ಒಂದು ಕಂಪ್ಲೀಟ್ ನ್ಯೂ ವರ್ಷನ್ನ ಮಾಡಿದ್ವಿ. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್ ನೀವು ತೋರಿಸಿರೋದು ಗುಡ್ ಮಾರ್ನಿಂಗ್ಗೆ. ಸೊ ನಿಮಗೋಸ್ಕರ ಈ ಸಾಂಗ್ನ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಪ್ಲೀಸ್ ಪ್ಲೇ ದ ಟ್ರ್ಯಾಕ್ ಬ್ರೋ. Yeah, and shout out to my bro Siddharth Body Fluter and Heyman Joyce Flute Mata Guitar Next Level. Thank you bros. Yeah. Good morning India. Yeah. Good vibes ಒಳಗೆಳೆಯುತ್ತ, ಬ್ಯಾಡ್ ವೈಬ್ಸ್ ಹೊರಕೂದುತ, ಗುಮ್ಮಂತ ಕಣ್ ಮುಚ್ಕೊಂಡು ನಿನ್ನ ಧ್ಯಾನ ಮಾಡುವೆ ತಲೆ ತೂಗುತ, ಒಳ್ಳೆತನಕ್ಕೆಂದು ಸ್ವಾಗತ, ಕೆಟ್ಟತನವಾಗ್ಲಿ ಭೂಗತ, ದೇವನೊಬ್ಬ ಒಳಗಿರುವನೆಂದು ನೀ ಬಾಳ್ವೆ ನಡೆಸಿದೋಳದ್ಭುತ. ಸರಿ ಕೇಳ್, ಜಗದಲ್ಲಿ ಜಿಗಿದಬ್ಬರಿಸಿ ದವಸಪ ಕೊರಿತೋಳ್ ಕಮರು ಕಬ್ಬರವೆ, ದಿನದಲ್ಲಿ ಒಲವನ್ನು ಇರಿಸಿ ದೈವ ನೇತ್ರ ನನ್ನೆಚ್ಚಿನ ಮನವೆ, ನಿಜ ಮನದಿ ಸರಿದಾರಿ ತೋರು ನೀ ಪ್ರಬಲ ಮುಂದೆ ತಲೆ ಎತ್ತುವೆ, ಸ್ವಚ್ಛ ಗುಣವದಯ ಪಾಲಿಸನಗೆ ನಾ ಪ್ರೀತಿಗಾಗಿ ತಲೆ ಬಾಗುವೆ, ಹೆಜ್ಜೆ ಹೆಜ್ಜೆಗೂ ಕಾಲಿಗರಿಲ್ಲಿ ಮಿತ್ರತೆಗಳಿದೋಳ್ ಬೆಳೆಯುವುದೆಲ್ಲಿ, ಜಾತಿ ಭೇದವ ಮಾಡುವ ಮನುಜರ ಮಧ್ಯ ಇದ್ರೆ ಸಹ ಬಾಳ್ವೆಯಲ್ಲಿ ಹೊಸದಾರಿಯನ್ನು ನೀ ತೋರಿಸು, ಮನ ಮಂದಿರವನ್ನು ರಕ್ಷಿಸು, ನನ್ನ ಅಹಮ್ಮನ್ನು ನೀ ಕ್ಷೀಣಿಸಿ ಮನದಲ್ಲಿ ಸೂರ್ಯೋದಯವನ್ನು ತೋರಿಸು. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ, ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ, ತಾನಲ್ಲ ತನ್ನದಲ್ಲ, ತಾನಲ್ಲ ತನ್ನದಲ್ಲ, ಆಸೆ ತರವಲ್ಲ ಮುಂದೆ ಬಾಹುದಲ್ಲ, ದಾಸನಾಗು ವಿಶೇಷನಾಗು, ನೊಂದಿದ್ದೆ ಯಾರು ಇಲ್ಲ ಅಂತ ಈಗ ಒಂಟಿತನದ ಬೆಲೆ ಗೊತ್ತು, ನಂಬಿಕೆ ತುಂಬ ಇಡ್ತಿದ್ದೆ ಈಗ ಬೆನ್ನು ತುಂಬ ಬರಿ ಕುರುಪು, ಜೀವನ ಎಷ್ಟೇ ಪಾಠ ಕಲಿಸಿದರೂ ಕಡಿಮೆಯಾಗದಿ ಹುರುಪು, ನಿಜ ಪ್ರೀತಿ ಎಲ್ಲೂ ಸಿಗೋದಿಲ್ಲ, ನಿನ್ನ ತಂದೆ ತಾಯಿಯ ಹೊರತು ಯಾರೋ ಇಲ್ಲಿ ಬಡವ ಯಾರೋ ಇಲ್ಲಿ ಶ್ರೀಮಂತ, ನಿನ್ನ ಕರ್ಮದ ಫಲಾನುಫಲಗಳು ಹೇಳುವುದು ನೀನು ಏನಂತ, ಉತ್ತಮ ಮಧ್ಯಮ ಅದಮ ಎಲ್ಲ ಒಂದೇ ಇಲ್ಲಿ ಇರೋ ತನಕ, ನಿನ್ನ ನಂಬಿಕೆ ಒಂದೇ ಕಾಯೋದು ಕೊನೆ ತನಕ, ನಗುವರ ನೋಣ್ಣಗಲಿ ಕಾಲೆಳೆವರ ಕಾಲೆಳಿಲಿ, ನೀ ನಗು ನಗುತ್ತಾ ಮುಂದೆ ನಡೀತಿರು ನಿನ್ನ ಕೆಲಸ ಮಾತ್ರ ಮಾತಾಡಲಿ, ಸೋಲುತೀಯ ಅಂದೋರಿಗೆಲ್ಲ ನೀ ಗೆದ್ದು ತೋರಿಸು ಬದಲು, ದೊಡ್ಡ ಸಾಧನೆಗೆ ಚಿಕ್ಕ ಅಂಬೆಗಾಲಿಂದ ಶುರು ಮಾಡು ಮೊದಲು, ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ, ಏಸು ಕಾಯಂಗಳ ಕಳೆದು 84
ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ತಾನಲ್ಲ ತನ್ನದಲ್ಲ ಸೆತರವಲ್ಲ ಮುಂದೆ ಬಹುದಲ್ಲ ದಸನಾಗು ವಿಶೇಷನಾಗು ದಸನಾಗು ವಿಶೇಷನಾಗು ದಸನಾಗು ವಿಶೇಷನಾಗು ದಸನಾಗು ವಿಶೇಷನ ದಸನಾಗು ವಿಶೇಷನಾಗು. ಈ ಹಾಡು ನಿಮ್ಮೆಲ್ಲರಿಗೋಸ್ಕರ. ಗುಡ್ ಮಾರ್ನಿಂಗ್ ಆ್ಯಂಡ್ ಗುಡ್ ಮಾರ್ನಿಂಗ್ ನಿಮ್ಮ ಬರೀ ಗುಡ್ ಮಾರ್ನಿಂಗ್ ಒಂದು ಮೆಸೇಜ್ ಆಗದೇ ಇರಲಿ, ಅದು ನಿಮ್ಮ ಲೈಫ್ ಸ್ಟೈಲ್ ಆಗಿರಲಿ, ಸ್ಟೇಟ್ ಆಫ್ ಮೈಂಡ್ ಆಗಿರಲಿ, ಗುಡ್ ವೈಬ್ಸ್ನ ಸ್ಪ್ರೆಡ್ ಮಾಡ್ತಾ ಇರಿ. ಡಸಂಟ್ ಮ್ಯಾಟರ್ ಯಾರಿಗೆ ಇಷ್ಟ ಆಗಲಿ, ಯಾರಿಗೆ ಇಷ್ಟ ಆಗದೆ ಹೋಗಲಿ, ನಿಮ್ಮ ಒಂದು ಪಾಸಿಟಿವಿಟಿನ ಎಲ್ಲರಿಗೂ ಕೊಡ್ತಾ ಇರಿ. ಆ್ಯಂಡ್ ದಟ್ಸ್ ಹೌ ದ ಲೈಫ್ ಶುಡ್ ಬಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಐ ಥಿಂಕ್ ವಿ ಆರ್ ಆಲ್ಮೋಸ್ಟ್ ಡನ್ ವಿತ್ ಆಲ್ ದ ಸಾಂಗ್ಸ್. ನೀವು ಕೇಳಿರೋದೆಲ್ಲ ಆಗಿದೆ ಅನಿಸುತ್ತೆ. ಐ ಥಿಂಕ್ ವಿ ಹ್ಯಾವ್ ಟು ಗೋ ಟು ದ ಲಾಸ್ಟ್ ಸಾಂಗ್ ಆಫ್ ದ ಶೋ. ಎಲ್ಲರೂ ಕಾಯ್ತಿರುವಂಥ ಫ್ರೆಶ್ ಮಾಲು ಸೀರಿಯಲ್ ಚಿಲ್ಲರ್. ಸೊ ದಿಸ್ ಸಾಂಗ್, ಈ ಸಾಂಗ್ ಬಗ್ಗೆ ಹೇಳಲೇಬೇಕು, ಬಿಕಾಸ್ ಈ ಸಾಂಗಿನ ಉದ್ದೇಶ ತುಂಬ ಜನಕ್ಕೆ ಗೊತ್ತಿಲ್ಲ. ಬಟ್ ದ ಹೋಲ್ ಕಾನ್ಸೆಪ್ಟ್ ಆಫ್ ದಿಸ್ ಸಾಂಗ್ ಇಸ್, ಲೈಫಲ್ಲಿ ಡಿಪ್ರೆಷನ್ ಅನ್ನೋದು ಎಲ್ಲರಿಗೂ ಬರುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ಡಿಪ್ರೆಷನನ್ನು ನಾವು ಈಚೆ ಬರೋದಕ್ಕೋಸ್ಕರ, ಡಿಪ್ರೆಷನಿಂದ ಈಚೆ ಬರೋದಕ್ಕೆ ನಾವು ಏನೇನು ಪ್ರಯತ್ನ ಮಾಡ್ತೀವಿ ಅನ್ನೋದೇ ಸೀರಿಯಲ್ ಚಿಲ್ಲರ್. ತುಂಬ ಜನ ಹೇಳ್ತಾರೆ ನಂಗೆ ಡಿಪ್ರೆಷನ್ ಇದೆ ಬಟ್ ನಾನು ಮಾತಾಡೋಕ್ಕಾಗ್ತಾಯಿಲ್ಲ, ತುಂಬ ಡಿಪ್ರೆಷನ್ ಇದೆ ನನಗೆ ಬಟ್ ಅದನ್ನು ಯಾರ ಹತ್ರನೂ ಹೇಳ್ಕೊಳೋಕ್ಕಾಗ್ತಾಯಿಲ್ಲ ಅಂತ ಹೇಳ್ತಾರೆ. ಬಟ್ ನಿಮಗೆ ಮಾತಾಡಲಿ ಬಿಡಿ, ಆದರೆ ಡಿಪ್ರೆಷನ್ ಅಂತ ನಿಮ್ಮ ಮೈಂಡಲ್ಲಿ ಬಂದಿದ್ದಿನ ಆ ಮ್ಯಾಜಿಕ್ ವರ್ಡ್ ಫಕ್ ಇಟ್ ಲೆಟ್ಸ್ ಚಿಲ್ ಔಟ್ ಅಂತ ಹೇಳಿ. ದಟ್ ಈಸ್ ದ ಹೋಲ್ ಪಾರ್ಟ್ ಆಫ್ ದಿಸ್ ಸೀರಿಯಲ್ ಚಿಲ್ಲರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಡಿಪ್ರೆಷನ್ನ ನಾವು ಯಾವತ್ತು ನಮಗದು ಬೇಡ ಅಂತ ಮೈಂಡಲ್ಲಿ ನಾವು ಡಿಪ್ರೆಷನ್ನ ಕಿತ್ತಾಕ್ತೀವಿ, ಅವತ್ತು ನಮ್ಮ ಲೈಫು ಚೆನ್ನಾಗಾಗತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ದಿಸ್ ಸಾಂಗ್ ಈಸ್ ಡೆಡಿಕೇಟೆಡ್ ಟು ಆಲ್ ದ ಬ್ಯೂಟಿಫುಲ್ ಸೀರಿಯಲ್ ಚಿಲ್ಲರ್ಸ್ ಔಟ್ ದೇರ್. ಯಾರ್ಯಾರು ಮಜಾ ಮಾಡ್ತಾ ಇದ್ದೀರಾ ಲೈಫನ್ನ, ಎಷ್ಟೇ ಕಷ್ಟ ಬಂದರೂ ಕುಗ್ಗದೆ ಮುಂದೆ ನಿಂತ್ಕೊಂಡು ನಡೀತಾ ಇದ್ದೀರಾ, ನಿಮ್ಮೆಲ್ಲರಿಗೋಸ್ಕರ ಈ ಸಾಂಗು ಸೀರಿಯಲ್ ಚಿಲ್ಲರು. ಆ್ಯಂಡ್ ಸೀರಿಯಲ್ ಚಿಲ್ಲರ್ ನಾನಲ್ಲ, ಸೀರಿಯಲ್ ಚಿಲ್ಲರ್ ಎಲ್ಲರೂ. ಯಾರ್ಯಾರು ಈ ಒಂದು ಮೈಂಡ್ ಸೆಟ್ ಇಟ್ಕೊಂಡಿದ್ದೀರಾ, ನೀವು ಸೀರಿಯಲ್ ಚಿಲ್ಲರ್. ಈ ಸಾಂಗ್ ನಿಮಗೋಸ್ಕರ, ಪ್ಲೇ ದ ಟ್ರ್ಯಾಕ್ ಎಕ್ಸ್ಕ್ಲೂಸಿವ್ ಫಾರ್ ಯು ಗೈಸ್. All okay. ಲೈಫು ಕೇಳೋ ಪ್ರಶ್ನೆಗೆ ನಾನು ಮುಖ ವಿಸ್ಮಿತ, ಬ್ಲ್ಯಾಕ್ ಅಂಡ್ ವೈಟ್ ಕನಸಿಗೆ ಬಣ್ಣ ಹಚ್ಚುವ ಕಲಾವಿದ, ತೇಲುತ್ತಿರುವೆ ನಾ ಸಾಗುತ್ತ ದೂರ ದೂರ, ಮರೆಯುತ್ತಿರುವೆ ನನ್ನ ನೋವನ್ನು ಈಗ, ಹೇಳಿ ಫಕ್ ಇಟ್ ಲೆಟ್ಸ್ ಚಿಲ್ ಔಟ್. ಯೋಚನೆ ಮಾಡೋದು ಸಹಜ, ನಿಂತನವ ಕಾಪಾಡ್ಕೋ ಯಾರನ್ನು ಮೆಚ್ಚಿಸಬೇಕಿಲ್ಲ ಮನುಜ, ನಾವು ತುಂಬಾ ಪ್ರೀತಿ ಮಾಡೋರೇನೆ ನೋವು ಕೊಡೋದು, ಕೊಂಚ ಭಾವನೆಗೂ ಬೆಲೆ ಕೊಡದೆ, ನೀನು ಇದ್ದಾಗಲ್ಲ ಹೋದ ಮೇಲೆ ಕೇರ್ ಮಾಡೋದು, ಬದುಕು ಲೈಫಿನ್ ಜೊತೆ ಟೂ ಬಿಡದೆ, ಒನ್ ಸ್ಟೆಪ್ ಲೆಫ್ಟ್ ಒನ್ ಸ್ಟೆಪ್ ರೈಟ್, ಕಣ್ಣ ಬಿಟ್ಟು ನೋಡು ಮಗ ಜಗ ಫುಲ್ ಬ್ರೈಟ್, ಭೂಮಿ ಸುತ್ತಬೇಕು ನೀನು ಕೋಶ ಓದಬೇಕು, ಆದ್ರೆ ಅದಕ್ಕೂ ಮುಂಚೆ ನಿನ್ನ ಫ್ಲೈಟ್ ಏರಬೇಕು, ನೀ ರೈಟ್ ನೀ ಬ್ರೈಟ್, ನಿನ್ನ ಕಣ್ಣುಗಳು ಅರಳಿದೆ ಟಾಕ್ಸಿಕ್ ಜನರಿಂದ ಕೋಪವು ಕೆರಳಿ, ಹೇಳಬೇಡ ಕಷ್ಟಕ್ಕೆ ವೈ ಮೀ ವೈ, ಫೇಸ್ ಮಾಡಿ ಹೇಳು ಕಮೆಂಟ್ ಟ್ರೈ ಮೀ ಟ್ರೈ ಮೀ, ಗಾಳಿ ಫುಲ್ ಕ್ರೀಮಿ ಮೂಡ್ ಫುಲ್ ಡ್ರೀಮಿ, ನೋಡಿ ತಿಕ್ಕ ಹೊರ್ಕೋಬೇಕು ದೇ ಕ್ಯಾನ್ ನೆವರ್ ಸ್ಟಾಪ್ ಮೀ, ಕಾಡಿಗೆ ನಾನು ಒಂಟಿ ಸಲಗ ಎಲ್ಲ ಜೀವವಿಲ್ಲಿ ನನ್ನ ಬಳಗ, ಗುಡ್ ಮಗ ಲೈಫ್ ಸ್ಟೈಲ್ ಟಾಪ್ ಅಂಡ್ 24/365 ನಂಗೆ ವೀಕೆಂಡ್ ಏನೇ ಆದ್ರೂ ನಾ ಬದುಕುತ್ತೀನಿ, ಬಿದ್ದ ಜಾಗದಲ್ಲೇ ಎದ್ದು ಗೆಲ್ಲುತ್ತೀನಿ ಬಾಯ್, ಬಿದ್ದ
ಜಾಗದಲ್ಲಿದ್ದು ನಿಲ್ಬೇಕು ಬ್ರೋಸ್. Yeah, baby fuck it, let's chill out. Yeah, fuck it, let's chill so out. So high, yeah, so high, so fuck high, it, let's chill so out. High, so high, so high, I'm so fuck high, it, let's chill out. Cheer up, bossu. ತುಂಬಾ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ, ಇಲ್ಲಿ ಸೋಲು ಗೆಲುವಿಗಿಂತ ಜೀವನ ಬಹಳ ದೊಡ್ಡದು. ಸ್ಟೇ ಸ್ಟ್ರಾಂಗ್ ಅಂಡ್ ಚಿಲ್ ದ ಫಕ್ ಔಟ್. ಗುಡ್ ವೈಬ್ಸ್ ಓನ್ಲಿ ಫ್ರಮ್ ಕರ್ನಾಟಕ. ಈ ಸಾಂಗ್ ಟು ಆಲ್ ದ ಬ್ಯೂಟಿಫುಲ್ ಸೀರಿಯಲ್ ಚಿಲ್ಲರ್ಸ್. ಎಂಜಾಯ್, ಯು ಗೈಸ್ ಆರ್ ದ ಝೋನ್, ಯು ಗೈಸ್ ಆರ್ ದ ಬೆಸ್ಟ್, ಕೀಪ್ ಚಿಲ್ಲಿಂಗ್ ಅಂಡ್ ಫಕ್ ಡಿಪ್ರೆಷನ್. ಎಸ್, ಸೊ that was the last song for all of you, and I would like to definitely, you know, thank the entire crew. Serial Chiller basic arrange madidu, and one of the producers, they've done a fantastic job. Aniket again mixed it, and we shot the entire video na, it was shot in Vietnam before the coronavirus happened, so I was very happy. So this was the quarantine concert for all of you guys. I think you enjoy madidira anta ankondidini. I'm so happy that I want to thank M Lane Pizzas and my team Believe for organizing such a beautiful quarantine concert for all of you guys. Imagine namge ivattu perform madak aagtala artist galige hogi, but social media annadu nammanna ಹತ್ರ ಕರ್ಕೊಂಡು ಬರ್ತಾ ಇದೆ. ಆ್ಯಂಡ್ ವಿ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಫಾರ್ ಆಲ್ ದ ಪೀಪಲ್ ಹೂ ಆರ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ಆಫ್ ದಿಸ್. ಸೊ ಥ್ಯಾಂಕ್ಸ್ ಟು ಎಮ್ ಲೈನ್ ಆ್ಯಂಡ್ ಮೈ ಟೀಮ್ ಬಿಲೀವ್ ಫಾರ್ ದಿಸ್ ಕಾನ್ಸರ್ಟ್. ಆ್ಯಂಡ್ ಸ್ಪೆಷಲ್ ಏನಂತಂದರೆ, ನಾವು ಎಮ್ ಲೈನ್ ಪಿಜ್ಜಾಸ್ ಜೊತೆಗೆ ಸೀರಿಯಲ್ ಚಿಲ್ಲರ್ದು ಒಂದು ಕಾಂಟೆಸ್ಟ್ ಮಾಡ್ತಾ ಇದ್ದೀವಿ. ಸೊ ನೀವು ಸೀರಿಯಲ್ ಚಿಲ್ಲರ, ನೀವು ಈ ಕಾನ್ಸರ್ಟ್ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ನಿಮ್ಮ ಫೋನ್ನ ತಗೊಳ್ಳಿ, ಇನ್ಸ್ಟಾಗ್ರಾಮ್ಗೆ ಹೋಗಿ, ಎಮ್ ಲೈನ್ ಅಫಿಷಿಯಲ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ, ಎಮ್ ಲೈನ್ ಪಿಜ್ಜಾಸ್ ಅವ್ರದ್ದು ಪೇಜ್ ಸಿಗುತ್ತೆ. ಆ ಪೇಜನ್ನು ನಿಮ್ಮ ಒಂದು ಫೋಟೋ ತೆಗೆದು ಸೀರಿಯಲ್ ಚಿಲ್ಲರ್, ಹ್ಯಾಶ್ಟ್ಯಾಗ್ ಸೀರಿಯಲ್ ಚಿಲ್ಲರ್ ಅಂತ ಹೊಡೆದುಬಿಟ್ಟು ಎಮ್ ಲೈನ್ ಪಿಜ್ಜಾ, ಎಮ್ ಲೈನ್ ಅಫಿಷಿಯಲ್ನ ಟ್ಯಾಗ್ ಮಾಡಿ ಆನ್ ಇನ್ಸ್ಟಾಗ್ರಾಮ್. ಲಕ್ಕಿ ವಿನ್ನರ್ಸ್ಗೆ ಪಿಜ್ಜಾ, ಬಿಸಿ ಬಿಸಿ ಪಿಜ್ಜಾ ನಿಮ್ಮ ಹೋಮ್ ಡೆಲಿವರಿಗೆ ಕೊಡುವಂಥ ಒಂದು ಪ್ರಯತ್ನನ ಆ್ಯಂಡ್ ಗಿಫ್ಟನ್ನು ಇವ್ರು 100% ಮಾಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಎಂಜಾಯ್ ಸೀರಿಯಲ್ ಚಿಲ್ಲರ್ ವಿತ್ ಸಮ್ ಎಮ್ ಲೈನ್ ಯಮ್ಮಿ ಪಿಜ್ಜಾಸ್. ಹ್ಯಾವ್ ಅ ಫ್ಯಾಂಟಾಸ್ಟಿಕ್ ಟೈಮ್. ಟ್ರಸ್ಟ್ ಮೀ, ಯಾವತ್ತೂ ಡಾರ್ಕ್ನೆಸ್ ಆದ್ಮೇಲಿಂದ ಲೈಟ್ ಬಂದೇ ಬರುತ್ತೆ, ಕತ್ಲಾದ್ಮೇಲಿಂದ ಬೆಳಕು ಬಂದೇ ಬರುತ್ತೆ. ನಾವೆಲ್ಲರೂ ಇವಾಗ ಬ್ಯಾಡ್ ಟೈಮ್ಸ್ನ ಫೇಸ್ ಮಾಡ್ತಾ ಇದ್ದೀವಿ 2020 ಬಿಕಾಸ್ ಆಫ್ ಆಲ್ ಲಾಟ್ ಆಫ್ ರೀಸನ್ಸ್. ದಿಸ್ ಈಸ್ ನಾಟ್ ದ ಎಂಡ್. ದಯವಿಟ್ಟು ಸರ್ವೈವ್ ಆಗಿ ಸ್ಟೇ ಹೋಮ್, ಸ್ಟೇ ಸೇಫ್, ಆ್ಯಂಡ್ 2021 ಲೆಟ್ಸ್ ಕಿಲ್ ಇಟ್. ಇಟ್ಸ್ ಗೋನ್ ಬಿ ಸ್ಟಾರ್ಟ್ ಆಫ್ ಅ ಲಾಟ್ ಆಫ್ ಬ್ಯೂಟಿಫುಲ್ ಥಿಂಗ್ಸ್ ಅಂತ ಹೇಳ್ತೀನಿ. ಗುಡ್ ವೈಬ್ಸ್ ಓನ್ಲಿ ಟು ಆಲ್ ಮೈ ಬ್ಯೂಟಿಫುಲ್ ಫ್ಯಾಮಿಲಿ. ಲವ್ ಯು ಆಲ್. Keep rocking and keep supporting all the independent artists. Take care. God bless. Ciao.